ಇದು ಡಿಜಿಟಲ್ ಯುಗ ನಿಮ್ಮ ಇನ್ಫಾರ್ಮೇಶನ್ನ ಬೇರೆಯವರಿಗೆ ಸೇಲ್ ಮಾಡೋದು ಸೇಲ್ ಮಾಡಿ ಮತ್ತೊಬ್ಬರಿಗೆ ದುಡ್ಡು ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಇಟ್ಕೊಂಡೆ ಬಿಸ್ನೆಸ್ ಮಾಡುವಂಥ ಯುಗದಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಯಾವ ಯಾವ ಕಂಪನಿಗಳ ಬಳಿ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿಲ್ಲ ಅದು ದಯವಿಟ್ಟು ಫಾಲೋ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೆಬ್ಸೈಟ್ನ ನೇಮು ಸೇಮ್ ಮೈ ಆಪ್ ಡಾಟ್ ಕಾಮ್ ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನಂತರ ಮೈನ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಗೆಟ್ ಸ್ಟಾರ್ಟೆಡ್ ಅಂತ ಕೇಳುತ್ತೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಅಗೇನ್ ನೆಕ್ಸ್ಟ್ ಅನ್ನೋದನ್ನ ಕ್ಲಿಕ್ ಮಾಡಿ ಸೊ ನಿಮ್ಮ ಡೇಟಾ ಎಷ್ಟು ಕಂಪನಿಗಳ ಬಳಿ ಇದೆ ಅನ್ನೋದು ನೀವು ಸಹ ಗೆಸ್ ಮಾಡ್ಬೋದು ಗಿಸ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡ್ಬೋದು ಸೆಲೆಕ್ಟು ಸಹ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಲೆಟ್ಸ್ ಗೋ ಸೊ ನಿಮ್ಮ ಇಮೇಲ್ ಐ ಡಿ ಮುಖಾಂತರ ಇಲ್ಲಿ ಸೈನ್ ಇನ್ ಆಗಬೇಕಾಗುತ್ತೆ ಸೊ ನಾನು ನನ್ನ ಇಮೇಲ್ ಐ ಡಿ ಮುಖಾಂತರ ಸೈನ್ ಇನ್ ಆಗ್ತಾಯಿದ್ದೀನಿ ಹಲೋ ಯಾವುದೇ ನೋಟಿಫಿಕೇಷನ್ ನೀವು ಹಲೋ ಮಾಡಬೇಕು ಅಂತೀನಿಲ್ಲ ಬ್ಲಾಕ್ ಮಾಡಿ ಸೊ ಇಲ್ಲಿ ಫಸ್ಟ್ ನೇಮ್ ಮತ್ತು ಸೆಕೆಂಡ್ ನೇಮ್ ನಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡೋಕ್ಕಾಗುತ್ತೆ ಸೊ ಡೇಟಾ ಈಗ ಫೀಚ್ ಆಗ್ತಿದೆ ಸೊ ನಿಮಗೆ ಗೊತ್ತಿರೋದಿಲ್ಲ ನೀವು ಎಷ್ಟು ಕಂಪನಿಗಳ ಬಳಿ ನಿಮ್ಮ ಡೇಟಾ ಇದೆ ಅನ್ನೋದು ನೀವು ಒಂದು ಸತಿ ಲಾಗಿನ್ ಮಾಡಿ ಡೇಟಾ ಅಪ್ಡೇಟ್ ಮಾಡಿದ್ರೆ ಸೊ ನಿಮ್ಮ ಡೇಟಾ ಆಯಾ ಕಂಪನಿಗಳ ಬಳಿ ಇದ್ದೇ ಇರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ನನ್ನ ಇನ್ಫಾರ್ಮೇಷನ್ನು ಸುಮಾರು ತೊಂಬತ್ತ ಏಳು ಕಂಪನಿಗಳ ಬಳಿ ಇದೆ ಸೊ ರೀಸೆಂಟ್ಲಿ ಸಹ ಲಾಸ್ಟ್ ಸೆವೆನ್ ಡೇಸಲ್ಲಿ ಸಹ ಹೊಸದೊಂದು ಕಂಪನಿ ಬಳಿ ನನ್ನ ಡೇಟಾ ಅಪ್ಡೇಟ್ ಆಗಿದೆ ಸೊ ಇದರಲ್ಲಿ ನೀವು ಯಾವುದೇದು ಅಂತ ನೀವು ಕೇಳ್ಬೋದು ಬೇಸಿಕಲಿ ನೀವು ಯೂಸ್ ಮಾಡ್ತಿರುವಂತಹ ಫೈನಾನ್ಸ್ ಅಪ್ಲಿಕೇಶನ್ ಇರ್ಬೋದು ಇಲ್ಲಾಂದರೆ ಸೋಷಿಯಲ್ ಮೀಡಿಯಾ ಇರ್ಬೋದು ಬೇರೆ ಯಾವುದೇ ಒಂದು ಅಪ್ಲಿಕೇಶನಲ್ಲೂ ಸಹ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ನೀವು ಯಾವುದೇ ರೀತಿ ಅಪ್ಡೇಟ್ ಮಾಡಿದ್ರು ಸಹ ಪ್ರತಿಯೊಂದು ಮಾಹಿತಿ ಆ ಕಂಪನಿಗಳ ಬಳಿ ಇರುತ್ತೆ ಸೊ ಯಾವುದು ಆ ತೊಂಬತ್ತ ಏಳು ಕಂಪನಿಗಳು ಅನ್ನೋದು ನೋಡೋದಾದರೆ ನೋಡಿ ಪೇಪಾಲ್ ಅಕೌಂಟನ್ನು ತುಂಬ ಮೂರು ವರ್ಷದಿಂದೆ ಕ್ರಿಯೇಟ್ ಮಾಡಿರುವಂಥದ್ದು ಬಟ್ ಸ್ಟಿಲ್ ನನ್ನ ಡೇಟಾ ಆ ಪೇಪಾಲ್ನ ಬಳಿ ಇದೆ ನಮ್ಮ ಇನ್ಫಾರ್ಮೇಷನು ಯಾವುದೇ ಒಂದು ಕಂಪನಿಗೆ ಏನಾರು ನಮಗೇನಾರು ಡೇಟಾ ಬೇಕು ಅಂತ ನಾವೇನಾರ ಲಾಗಿನ್ ಮಾಡ್ತೀವಿ ಅಂತಂದರೆ ಅಲ್ಲಿ ಸಹ ನಮ್ಮ ಇನ್ಫಾರ್ಮೇಷನು ಅವರು ಸಹ ಸ್ಟೋರ್ ಮಾಡಿರ್ತಾರೆ ನಿಮಗೆ ಅವಶ್ಯಕತೆ ಇಲ್ಲ ಅಂತಂದರೆ ಅದನ್ನು ಡಿಲೇಟ್ ಮಾಡೋದು ಇಲ್ಲ ರಿಮೂವ್ ಮಾಡೋದು ಕ್ಲಿಯರ್ ಮಾಡೋದು ಒಳ್ಳೆಯದು ಸೊ ಈ ರೀತಿಯಾಗಿ ನಮ್ಮ ಡೇಟಾನ ಬೇರೆ ಬೇರೆ ಒಂದು ಕಂಪನಿಗಳಲ್ಲಿ ಡೇಟಾ ಸ್ಟೋರ್ ಮಾಡಿರ್ತಾರೆ ಅದನ್ನು ಅವರು ಒಳ್ಳೇದಕ್ಕಾದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮಿಸ್ಯೂಸ್ ಸಹ ಮಾಡ್ಕೋಬೋದು ಸೊ ನೀವು ಸಹ ಚೆಕ್ ಮಾಡಿ ನಿಮ್ಮ ಇನ್ಫಾರ್ಮೇಷನು ಯಾವ ಯಾವ ಕಂಪನಿಗಳ ಬಳಿ ಇದೆ ಅನ್ನೋದು ಸೊ ನಿಮಗೆ ಗೊತ್ತಿಲ್ಲದಿರೋಂಥ ಕಂಪ್ನಿಗಳಲ್ಲಿ ಯಾವ್ದಾದ್ರು ಇನ್ಫಾರ್ಮೇಷನ್ ಇತ್ತು ಅಂದರೆ ದಯವಿಟ್ಟು ಅದನ್ನು ಎರೇಜ್ ಮಾಡೋದು ತುಂಬಾ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀರಿ ನೀವು ಏನಾದರೂ ಡೌಟ್ ಇರೋದು ದಯವಿಟ್ಟು ಕಮೆಂಟ್ ಮಾಡಿ